ಅತಿಥಿಗಳ ಮುಂದೆ ನಿಷ್ಠುರ ಪ್ರಶ್ನೆಗಳಿಟ್ಟು ನೇರ ಉತ್ತರ ಪಡೆಯುವ ಕಾರ್ಯಕ್ರಮ ಟಾರ್ಗೆಟ್. ನಮ್ಮ ಇವತ್ತಿನ ಟಾರ್ಗೆಟ್ ಚಲನಚಿತ್ರ ನಿರ್ಮಾಪಕ ಮುನಿರತ್ನ. ಮುನಿರತ್ನ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಮುನಿರತ್ನ ಅವರೇ, ಕಠಾರಿ ವೀರ ಮತ್ತು ಗಾಡ್ ಫಾದರ್ ಚಿತ್ರ ಬಿಡುಗಡೆಯ ವಿವಾದ ಇತ್ತೀಚೆಗೆ ಪ್ರತಿನಿತ್ಯ ಕೇಳಿಬರ್ತಾ ಇದೆ. ನೀವು ಕಠಾರಿ ವೀರ ಚಿತ್ರವನ್ನು ಯಾವಾಗ ಬಿಡುಗಡೆ ಮಾಡ್ತಾ ಇದ್ದೀರಿ? ಸರ್, ನನಗೆ ಇದ್ದಿದ್ದು ಕಠಾರಿ ವೀರ ಬಿಡುಗಡೆ ಮಾಡೋವಂಥ ಪ್ಲ್ಯಾನಿಂಗು ಏಪ್ರಿಲ್ ತಿಂಗಳು ಕೊನೆಯ ವಾರದಲ್ಲಿ ಮಾಡಬೇಕಾಯಿತು. ಆದರೆ ನನ್ನ ಸ್ನೇಹಿತ ಕೆ ಮಂಜು ಏಕಾಏಕಿ ಒಂದು 10 ದಿವಸದಿಂದ ಅವನು ಬಿಡುಗಡೆ ಮಾಡಬೇಕು ಅನ್ನೋ ಒಂದು ತೊಂದರೆ ಕೊಡೋಕ್ಕೆ ಶುರು ಮಾಡಿದಾಗಲಿಂದ ಸ್ವಲ್ಪ ನನ್ನ ಕಾರ್ಯಕ್ರಮಗಳೆಲ್ಲ ಸ್ವಲ್ಪ ಹಿಂದೆ ಆಯಿತು. ಮತ್ತೆ ಈಗ ಅದನ್ನ ಇವತ್ತು ನಾನೊಂದು ತೀರ್ಮಾನ ಮಾಡಿದೆ. ಇನ್ನು ಮುಂದೆ ಗಾಡ್ ಫಾದರ್ ಚಿತ್ರದ ಬಗ್ಗೆ ಆಗಲಿ, ಅದ್ರ ಬಗ್ಗೆ ಸಂಧಾನಕ್ಕಾಗಲಿ ಯಾರೇ ಕರೆದ್ರೂ ಹೋಗಬಾರ್ದು. ಯಾಕೆ? ಯಾಕೆ ಅಂದರೆ ನಾನೆಲ್ಲ ಒಂದು ಸ್ನೇಹಿತ ಅನ್ನೋ ಒಂದು ಒಳ್ಳೆಯ ದೃಷ್ಟಿನಲ್ಲಿ ಹೊಂದಾಣಿಕೆಯಲ್ಲಿ ಒಬ್ಬರು ಹಿಂದೆ ಒಬ್ಬರು ಮುಂದೆ ಹೋಗೋಣ ಅಂತ ನಾನು ಅಂದ್ಕೊಂಡೆ. ಆದರೆ ಅವರು ನಡ್ಕೊಳ್ತಾ ಇದ್ದಿದ್ದ ರೀತಿ ನನಗೆ ಸರಿ ಬರ್ತಾ ಇಲ್ಲ. ಒಂದು ಫ್ರೆಂಡ್ಲಿಯಾಗಿ ಕಠಾರಿ ವೀರ ಚಿತ್ರನೇ ಯಾಕೆ ಮೊದಲು ಬಿಡುಗಡೆ ಆಗಬೇಕು, ಗಾಡ್ ಫಾದರ್ ಯಾಕೆ ಆಗಬಾರ್ದು? ಸರ್, ಈಗ ಉದಾಹರಣೆಗೆ ಹೇಳ್ತೀನಿ. ಕಠಾರಿ ವೀರ ಬಂದ್ಬಿಟ್ಟು ಒಂದು 3D ಸಿನಿಮಾ, ಫಸ್ಟ್ ಟೈಮು ಒಂದು ಪೌರಾಣಿಕ ಮತ್ತು ಸಾಮಾಜಿಕ ಎರಡೂ ಸೇರಿ ಮಾಡಿರೋಂಥ ಒಂದು ಸಿನಿಮಾ ಇದು. ಬಹುಶಃ ಭಾರತದಲ್ಲೇ ಯಾರು ಮಾಡಿಲ್ಲ. ಅದಕ್ಕೋಸ್ಕರ ನೀವು ಮೊದಲು ಬಿಡುಗಡೆ ಆಗಬೇಕು. ಈಗ ಸಮ್ಮರ್ ಹಾಲಿಡೇಸ್ ಬಂದಿದೆ. ನೋಡಿ, ಸಿನಿಮಾ ನೀವು ಯಾವ್ದು ಮಾಡಿದ್ದೀರಿ, 3D ಮಾಡಿದ್ದೀರಿ, ಓಕೆ, ಹೆಮ್ಮೆ ವಿಚಾರ. ಕನ್ನಡದಲ್ಲಿ ಮುನಿರತ್ನ ಅವರು ಮೊಟ್ಟ ಮೊದಲನೇ ಬಾರಿಗೆ ಒಂದು 3D ಮಾಡ್ತಾ ಇದ್ದಾರೆ, ಒಪ್ಕೊಳ್ಳೋಣ, ಒಳ್ಳೆ ಕೆಲಸ ವಿಚಾರನೇ. ಆದರೆ ಅದು ಒಂದು ಸಿನಿಮಾನೇ. ಹೌದು, ಆ ಸಿನಿಮಾನ ನೀವು ಬಿಡುಗಡೆ ಈಗಲೇ ಮಾಡಬೇಕು ಅಂತ ಡೆಡ್ಲೈನ್ ಹಾಕೊಂಡು ಯಾಕೆ ಕೂತಿದ್ದೀರಿ? ಬೇರೆಯವ್ರು ಯಾಕೆ ಚಿತ್ರ ಬಿಡುಗಡೆ ಮಾಡಬಾರ್ದು? ಸರಿ, ಮುನಿರತ್ನ ಅವರ ಮನೋಪಲಿ ಏನು ಚಿತ್ರರಂಗದಲ್ಲಿ ಅಂತ ಕೇಳ್ತಾ ಇದ್ದೀನಿ. ಕೆ ಮಂಜು ಅವರು ಚಿತ್ರ ಪ್ರಾರಂಭಿಸಿದ್ದು ಮೇ ತಿಂಗಳಲ್ಲಿ 2011. ಅವರು ಈಗಾಗಲೇ ಜನವರಿ ಅಥವಾ ಸೆಪ್ಟೆಂಬರಲ್ಲಿ ರಿಲೀಸ್ ಮಾಡ್ಬೋದಾಗಿತ್ತು. ದಸರಾ ಹಾಲಿಡೇಸ್ ಇತ್ತು ಅವರಿಗೆ. ಆವತ್ತಿನ ದಿವಸದಲ್ಲಿ ಇವರು ಪ್ರಾರಂಭಿಸಿದ ಮೇಲೆ ಇನ್ನೊಂದು ಚಿತ್ರ ಪ್ರಾರಂಭ ಆಯಿತು, ಆರಕ್ಷಕ. ಆ ಚಿತ್ರ ರೆಡಿಯಾಗಿ ಅದು ಬಿಡುಗಡೆ ಆಗೋಗಿ ಇವರು ಸುಮ್ಮನೆ ಇದ್ದರು. ಈಗ ಏಕಾಏಕಿ ನನಗೆ ತೊಂದರೆ ಕೊಡ್ತಾ ಇರೋದು. ಆಮೇಲೆ ಒಂದು ಚಿತ್ರ ಬಿಡುಗಡೆ ಮಾಡಬೇಕು ಅಂದರೆ ಅದಕ್ಕೆ ಕೆಲವು ಪದ್ಧತಿಗಳಿದೆ. ಒಂದು ಆಡಿಯೋ ರಿಲೀಸ್ ಮಾಡಬೇಕು, ಒಂದು ಪಬ್ಲಿಸಿಟಿ ಮಾಡಬೇಕು, ಒಂದು ಪೇಪರ್ ಡಿಸೈನ್ ಪೇಪರಲ್ಲಿ ನೀವು ಆ್ಯಡ್ ಕೊಟ್ಕೊಂಡೇ ಬರ್ತಾ ಇರಬೇಕು. ಈಗ ಉದಾಹರಣೆಗೆ ನೋಡಿ, ಜನವರಿಯಿಂದ ನಾನು ಆ್ಯಡ್ ಕೊಟ್ಕೊಂಡ್ಬರ್ತಾ ಇದ್ದೀನಿ. ಅಲ್ಲ ಮುನಿರತ್ನವರೇ, ಅದು ನಿಮ್ಮೊಂದು ರೂಲು, ನಿಮ್ಮ ಪರಂಪರೆ ಅಂತ ಹೇಳ್ತಾರೆ ಅದಕ್ಕೆ. ಈ ರೀತಿ ಒಂದು ಪರಂಪರೆ ಇದೆಯಪ್ಪ, ಫಸ್ಟ್ ಹಾಡ್ ಕೊಡಬೇಕು, ಆಮೇಲೆ ಆಡಿಯೋ ರಿಲೀಸ್ ಮಾಡಬೇಕು, ಆಮೇಲೆ ನಾವು ಚಿತ್ರ ಬಿಡುಗಡೆ ಮಾಡಬೇಕು ಅನ್ನೋದು, ಚಿತ್ರ ಬರ್ತಾ ಇದೆ ಅನ್ನೋದು ಜನಕ್ಕೆ ಗೊತ್ತಾಗಲಿ ಅನ್ನೋದಕ್ಕೊಂದು ಸಿಸ್ಟಮ್. ಮಂಜು ಅದನ್ನೆಲ್ಲ ಮಾಡೋದೇ ಇಲ್ಲ ಬಿಡಿ, ಅವ್ರು ಹಣೆ ಬರೋರು, ಏನಾರು ಮಾಡ್ಕೋತಾರೆ. ಆದರೆ ನೀವು ಅವರು ಚಿತ್ರ ಬಿಡುಗಡೆ ಮಾಡಬಾರ್ದು ಅಂತ ಯಾಕೆ ಹೇಳ್ತಾ ಇದ್ದೀರಿ? ನಾನು ಖಂಡಿತ ಅವ್ರ ಚಿತ್ರ ಬಿಡುಗಡೆ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ನಾನು ಸಿದ್ಧವಾಗಿದ್ದೀನಿ. ಈಗಾಗಲೇ ತಮ್ಮ ಒಂದು ವಾಹಿನಿಯಲ್ಲೇ ನಾನು ಹಿಂದೆ ಹೇಳಿದ್ದೀನಿ, ಒಂದೇ ದಿನ ಏಕಕಾಲದಲ್ಲಿ ಬಿಡುಗಡೆ ಮಾಡೋದಕ್ಕೆ ನನ್ನ ಅಭ್ಯಂತರ ಇಲ್ಲ. ಆದರೆ ಮಂಜು ಒಪ್ತಾ ಇಲ್ಲ. 10 ವಾರ ಬಿಟ್ಟು ಬರಬೇಕು, 15 ವಾರ ಬಿಟ್ಟು ಬರಬೇಕು ಅಂತಾರೆ. 10-15 ವಾರ ಬಿಟ್ಟು ಬಂದರೆ ಈ ಸಮಾರ ಲಾಡೇಸು ನಾವು ಯೂಸ್ ಮಾಡ್ಕೊಳಕ್ಕಾಗತ್ತಾ? ಈಗ ಅಂತಿಮವಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ದರು. ಉಪೇಂದ್ರ ಅವ್ರು ಏನು ಹೇಳ್ತಾರೆ ಅದಕ್ಕೆ ಬದ್ಧ ಅಂತ. ಯಾಕೆಂದರೆ ಗಾಡ್ ಫಾದರಲ್ಲಿ ಉಪೇಂದ್ರ ಹೀರೋ, ನಿಮ್ಮ ಕಠಾರಿ ವೀರದಲ್ಲಿ ಅವರೇ ಹೀರೋ. ಅವ್ರು ಏನು ಹೇಳಿದರು ಉಪೇಂದ್ರ? ಉಪೇಂದ್ರ ಅವರು ನೆನ್ನೆ ಕರೆಸಿ ನೀವಿಬ್ಬರು ಬನ್ನಿ ಇಲ್ಲಿ ಅಂತ ಕರೆದಿದ್ದರು ನನಗೆ. ಅವರು ವಿದೇಶದಲ್ಲಿದ್ದರು. ವಿದೇಶದಿಂದ ಬಂದು ಅವರು 11 ಗಂಟೆಗೆ ಮನೆಗೆ ಬನ್ನಿ ಅಂದರು. ನಾನು 11 ಗಂಟೆಗೆ ಮನೆಗೆ ಹೋದೆ. ಇಬ್ಬರನ್ನೂ ಪ್ರತ್ಯೇಕವಾಗಿ ನಮ್ಮ ನಮ್ಮ ಹೇಳಿಕೆನ ಕೇಳಿದ್ರು. ನಾನು ಅವ್ರಿಗೆ ಹೇಳಿದೆ, ಸರ್ ಈ ಚಿತ್ರ ಈಗ ಈ ಬೇಸಿಗೆ ಕಾಲದಲ್ಲಿ ಬಂದರೆ ಒಳ್ಳೆಯದು, ಅದು ರೆಗ್ಯುಲರ್ ಸಿನಿಮಾ, ಅದು ಬೇಕಾದ್ರೆ ಇನ್ನೊಂದು 8 ವಾರ ಬಿಟ್ಟು ಬರ್ಬೋದು. ಸರ್, ಉಪೇಂದ್ರ ನಿರ್ಧಾರ ಏನಾಗಿತ್ತು? ಉಪೇಂದ್ರ ಅವರು ನನ್ನ ವಿಷಯನೂ ಕೇಳಿದ್ರು, ಮತ್ತು ಮಂಜುನೂ ಅವರು ಪ್ರತ್ಯೇಕವಾಗಿ ಕರೆದು ಅವ್ರನ್ನೂ ಕೇಳಿದ್ರು. ಆ ಕೇಳಿದಂಥ ಸಂದರ್ಭದಲ್ಲಿ ಅವರು ಒಪ್ಪಲಿಲ್ಲ. ಆಮೇಲೆ ಅವರು ಹೇಳಿದ್ರು ಎಲ್ಲೋ ಒಂದು ಕಡೆ ನೋಡಿ, ಸಮಾರ ರಡೇಸು ಒಂದು 3D ಸಿನಿಮಾ ಒಳ್ಳೆ. ಅಂದರೆ ಉಪೇಂದ್ರ ಅವ್ರ ನಿರ್ಧಾರ ಏನಾಗಿತ್ತು, ಕಠಾರಿ ವೀರ ಮೊದಲು ಬರಲಿ ಅಂತಲ್ಲ? ಅಲ್ಲ, ಕಠಾರಿ ವೀರ ಅನ್ನೋದಲ್ಲ, ಒಂದು ಕನ್ವಿನ್ಸ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ರು ಅಷ್ಟೇ. ಅವ್ರು ಯಾರಿಗೆ? ಮಂಜುಗೆ. ಮಂಜುಗೆ ಬರಲೇಬೇಕು ಅಂತೇನಿಲ್ಲ ಉಪೇಂದ್ರ ಅವ್ರಿಗೆ. ಉಪೇಂದ್ರ ಅವ್ರು ಒಂದೇ ಮಾತು ಹೇಳಿದ್ರು, ನನಗೆ 2 ಸಿನಿಮಾನೂ ಒಂದೇ, ಮುನಿರತ್ನ ಒಂದು ಬೇರೆ ಅಲ್ಲ, ನನಗೆ ಮಂಜು ಬೇರೆ ಅಲ್ಲ, ನನಗಿಬ್ಬರು ಒಂದೇ ಅಂತ ಅವ್ರು ಹೇಳಿರೋದು. ಆಮೇಲೆ ಬೇರೆ ಬೇರೆ ಚಿತ್ರಗಳು ಒಂದು ವಾರದಲ್ಲಿ 3-4 ಚಿತ್ರ ಬಿಡುಗಡೆ ಆಗಿರೋದು, ಇದು ಉದಾಹರಣೆಗಳು ಭಾಳಷ್ಟಿದೆ. ಆದರೆ ಈ ಸಿನಿಮಾ ಏನಂದರೆ ಒಬ್ಬರೇ ನಾಯಕ ನಟರದ ಸಿನಿಮಾ ಆಗಿರೋದ್ರಿಂದ ಕಷ್ಟ ಆಗ್ತಾ ಇರೋದು. ಈಗ ಅಣ್ಣ ಬಾಂಡ್ ಬರ್ತಾ ಇದೆ, ಅಣ್ಣ ಬಾಂಡ್ಗೂ ನಮಗೇನು ಸಂಬಂಧ ಇಲ್ಲ. ಅವರು ಇದ್ರಲ್ಲಿ ಅವ್ರು ಬರ್ತಾರೆ, ನಮ್ಮ ಇದರಲ್ಲಿ ನಾವು ಬರ್ತೀವಿ. ಅಲ್ಲ, ಈಗ ಚಲನಚಿತ್ರ ಕಲಾವಿದರ ಸಂಘದ ಅಧ್ಯಕ್ಷ ಅಂಬರೀಷ್ ಕೂಡ ಇದ್ರ ಬಗ್ಗೆ ಸಂಧಾನ ಮಾಡ್ತೀನಿ, ಮಾತುಕತೆ, ಅಲ್ಲಿ ಹೋಗೋಣ ಅಂತ ಮಂಜು ಪದೇ ಪದೇ ಹೇಳ್ತಾ ಇದ್ದಾರೆ. ಅಲ್ಲಿ ಹೋಗ್ತೀರಾ ತಾವು? ಅಂಬರೀಷ್ ಜೊತೆ ಮಾತಾಡಿದ್ರೆ ನಿನ್ನೆವರೆಗೂ ನಾನು ಹೋಗ್ಬೇಕು ಅಂದ್ಕೊಂಡಿದ್ದೆ. ಆದರೆ ಇವತ್ತು ಮಂಜು ಅವರು ಕೆಲವು ಒಂದು 3 ಪತ್ರಿಕೆಗಳಲ್ಲಿ ಅವರು ಚಿತ್ರಮಂದಿರದ ಹೆಸರುಗಳು ಹಾಗೂ ಅತಿ ಶೀಘ್ರದಲ್ಲೇ ಬಿಡುಗಡೆ ಕೊಟ್ಟಿದ್ದಾರೆ.
ಅದು ಕೊಟ್ಟ ಮೇಲೆ ಇನ್ನು ಮತ್ತೆ ನಾನು ಇನ್ನು ಹೋಗೋದ್ರಲ್ಲಿ ಅರ್ಥ ಇಲ್ಲ. ಸೊ ಅಂಬರೀಷ್ ಹತ್ರ ತಾವು ಹೋಗಲ್ಲ? ಅಲ್ಲ, ಅಂಬರೀಷ್ ಅವರು ಅಂತಲ್ಲ, ಯಾಕಂದರೆ ಅವರು ಪೇಪರಲ್ಲಿ ಯಾವಾಗ ಅವರು ಪತ್ರಿಕಾ ಪ್ರಕಟಣೆ ಕೊಟ್ಟಿದ್ದಾರೆ ಚಿತ್ರ ಬಿಡುಗಡೆ ಬಗ್ಗೆ, ಇನ್ನು ನಾನು ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಅಂದರೆ ಸಂಧಾನಕ್ಕೆ ಮುನಿರತ್ನ ಏನಿಲ್ಲ, ತಯಾರಿಲ್ಲ. ಸೊ ಯಾವುದೇ ಸಂಧಾನಕ್ಕೂ ತಾವು ತಯಾರಿಲ್ಲ, ನಾನು ಹೋಗೋದಿಲ್ಲ. ಈಗ ತಮ್ಮ ಚಿತ್ರದ ಬಿಡುಗಡೆ ಏಪ್ರಿಲ್ 27 ಅಥವಾ 3 ಸರ್? 27 ನಾನು ಮಾಡಬೇಕಾಗಿತ್ತು, ಆದರೆ ಇವ್ರ ಹಿಂದೆ ನನಗೆ ಈಗ ಒಂದು 10 ದಿವಸದಿಂದ ಭಾಳಷ್ಟು ತೊಂದರೆ ಆಗಿ ಕೆಲವು ಕೆಲಸಗಳೆಲ್ಲ ನಿಂತಿದೆ. ಈಗ ಅದಕ್ಕೆ ನಾನು ಇವತ್ತಿಂದ ನಾನು ಚಿತ್ರ ಬಿಡುಗಡೆ ಮಾಡೋದಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದೀನಿ. ಅದರಿಂದ ನನಗೆ ಏಪ್ರಿಲ್ 27 ಬರೋದಕ್ಕೆ ಕಷ್ಟ ಆಗ್ತಾ ಇದೆ. ಹಾಗಾಗಿ ತಾವು ಯಾವಾಗ ಬಿಡುಗಡೆ ಮಾಡ್ತಾ ಇದ್ದೀರಿ? ನಾನು ಮುಂದಿನ ತಿಂಗಳು ಮೊದಲನೇ ವಾರದಲ್ಲಿ ಬಿಡುಗಡೆ ಮಾಡ್ತೀನಿ. ಅಂದರೆ ಮೇ 3 ತಾವು ತಮ್ಮ ಚಿತ್ರವನ್ನು ಬಿಡುಗಡೆ ಮಾಡ್ತಾ ಇದ್ದೀರಿ? ಸೆನ್ಸರ್ ಅನುಮತಿ ಪತ್ರ ದೊರಕಿದ ಮೇಲೆ ನಾನು ದಿನಾಂಕ ಪ್ರಕಟಿಸ್ತೀನಿ. ಅಂದರೆ ಮೇ 3 ಅಂತಲೂ ಫಿಕ್ಸ್ ಇಲ್ಲ ಇನ್ನು? ಅಲ್ಲ, ಯಾಕಂದರೆ ಸೆನ್ಸರ್ ತೀರ್ಮಾನ ಏನು ಮಾಡುತ್ತೋ ಅದೇ ಅಂತಿಮ ತೀರ್ಮಾನ. ಸೆನ್ಸರ್ ಆಗದೆ ನಾನು ಇಂಥ ದಿನಾಂಕ ಬರ್ತೀನಿ ಅಂತ ಹೇಳೋದು ತಪ್ಪಾಗತ್ತೆ. ರೈಟ್. ಹಾಗಾದರೆ ತಮ್ಮ ನಿರ್ಧಾರದಲ್ಲಿ ಅಚಲ, ತಾವು ಗಾಡ್ ಫಾದರ್ ಬಗ್ಗೆ ಇನ್ಮೇಲೆ ತಲೆಕೆಡಿಸ್ಕೊಳ್ಳಲ್ಲ, ಯಾವುದೇ ಸಂಧಾನಕ್ಕೂ ಮಂಜು ಹೋಗಲ್ಲ, ಮಂಜು ಅವ್ರ ಜೊತೆ ಯಾವ ಸಂಧಾನಕ್ಕೂ ಮುನಿರತ್ನ ಅವ್ರು ಹೋಗಲ್ಲ, ತಾವು ಚಿತ್ರವನ್ನು ಸೆನ್ಸಾರ್ ಮಂಡಳಿ ಸರ್ಟಿಫಿಕೇಟ್ ಸಿಕ್ಕ ತಕ್ಷಣ ಬಿಡುಗಡೆ ಮಾಡ್ತೀರಿ. ನಾನು ಯಾವ ಚಿತ್ರ ಅಡ್ಡ ಬಂದ್ರೂ ತಾವು ನಿಲ್ಲೋ ಪ್ರಶ್ನೆ ಇಲ್ಲ. 100% ನಾನು 25 ಅಥವಾ 26 ಸೆನ್ಸರ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡ್ತಾ ಇದ್ದೀನಿ, ಸೆನ್ಸರ್ ಮಾಡಿಸಿ ನಾನು ದಿನಾಂಕ ಪ್ರಕಟಿಸ್ತೀನಿ. ರೈಟ್ ಮುನಿರತ್ನ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ, ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್.